ಕನ್ನಡದಲ್ಲಿ ದಿನನಿತ್ಯ ಶೈಕ್ಷಣಿಕ ಅಪ್ಡೇಟ್ಸ್ಗಳನ್ನು ಪಡೆದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಜೊತೆಗೆ ನಾವು ಕೊಡುವಂಥ ಅಪ್ಡೇಟ್ಸ್ಗಳು ನಿಮಗೆ ಇಷ್ಟ ಆಗ್ತಾಯಿದೆ ಅನ್ನೋದಾದರೆ ದಯವಿಟ್ಟು ನಮ್ಮ ಎಲ್ಲ ವೀಡಿಯೋಸ್ಗಳಿಗೂ ಕೂಡ ಲೈಕ್ ಕೊಡುವುದರ ಮುಖಾಂತರ ನಿಮ್ಮ ಬೆಂಬಲವನ್ನು ನಮಗೆ ಕೊಡಿ ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಸ್ ಎಲ್ ಸಿ ಪರೀಕ್ಷೆ ನಡೆಸೋ ಒಂದು ತೀರ್ಮಾನ ಕುರಿತು ಶಿಕ್ಷಣ ಇಲಾಖೆ ಒಂದು ಮಹತ್ವದ ಸಭೆಯನ್ನು ಇಂದು ನಿರ್ ನಡೆಸಿದೆ ಸೊ ಒಂದು ನಿರ್ಧಾರವನ್ನು ಕೂಡ ಕೈಗೊಂಡಿದೆ ಜುಲೈ ತಿಂಗಳ ಒಂದು ಮೂರನೇ ವಾರದಲ್ಲಿ ಆಯೋಜಿಸಲು ಪರೀಕ್ಷೆಯನ್ನು ಆಯೋಜಿಸಲು ಎಸ್ ಎಲ್ ಸಿ ಪರೀಕ್ಷೆಯ ಒಂದು ಅಧಿಕೃತ ವೇಳಾಪಟ್ಟಿಯನ್ನು ಈವತ್ತು ನಡೆದಂಥ ಒಂದು ಸಭೆಯಲ್ಲಿ ಅಂತಿಮಗೊಳಿಸ್ತಾರಂತೆ ಅಂತಿಮಗೊಳಿಸಿದರೆ ಕೂಡ ಇನ್ನು ಜುಲೈ ಹತ್ತೊಂಬತ್ತರಂದು ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಒಂದು ಮೂವತ್ತರ ತನಕ ಟೈಮ್ ಇರುತ್ತೆ ಹಾಗೆಯೇ ಭಾಷಾ ವಿಷಯಗಳೇನಿರುತ್ತೆ ಸೊ ಅದರ ಒಂದು ಪರೀಕ್ಷೆ ಇಪ್ಪತ್ತ ಎರಡರನೇ ತಾರೀಕು ಬೆಳಿಗ್ಗೆ ಹತ್ತು ಮೂವತ್ತರಿಂದ ಒಂದು ಮೂವತ್ತರ ತನಕ ಎಕ್ಸಾಮ್ಸ್ಗಳು ನಡೆಯುತ್ತೆ ಅಂತ ಹೇಳಿ ಶಿಕ್ಷಣ ಸಚಿವರಾಗಿರುವಂಥ ಸುರೇಶ್ ಕುಮಾರ್ ಅವರು ವ್ಯಕ್ತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮುಂದೆ ನೋಡ್ತಾ ಹೋಗೋದಾದ್ರೆ ಸೊ ಎಸ್ ಎಲ್ ಸಿ ಪರೀಕ್ಷೆ ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರಾಗಿರುವಂಥ ಸುರೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಸಭೆಯಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳಾಗಿರಬಹುದು ಸಿ ಇ ಒಗಳಾಗಿರ್ಬಹುದು ಡಿ ಹೆಚ್ಗಳು ಹಾಗೆಯೇ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಏನು ಬರ್ತಾರೆ ಸೊ ಅವರ ಅವರ ಜೊತೆ ಇವತ್ತು ಸಭೆಯನ್ನು ನಡೆಸಿದ್ದಾರೆ ಸೊ ಈ ವರ್ಷ ಎಂಟು ಲಕ್ಷದ ಎಪ್ಪತ್ತಾರು ಸಾವಿರದ ಐನೂರ ಎಂಬತ್ತೊಂದು ಎಸ್ ಎಲ್ ಸಿ ಮಕ್ಕಳು ಪರೀಕ್ಷೆಯನ್ನು ಬರೆತಾ ಇದ್ದಾರೆ ಸೊ ಕಳೆದ ವರ್ಷ ಎಂಟು ಲಕ್ಷದ ನಲವತ್ತಾರು ಸಾವಿರ ಜನ ಬರೆದಿದ್ರು ಸೊ ಈ ವರ್ಷ ಸ್ವಲ್ಪ ಜಾಸ್ತಿನೇ ಜನನ ಇದ್ದಾರೆ ಇನ್ನು ಎಸ್ ಎಲ್ ಸಿ ಪರೀಕ್ಷೆಗೆ ಅಂತಾನೆ ಈ ವರ್ಷ ಎಪ್ಪತ್ಮೂರು ಸಾವಿರದ ಅರವತ್ತಾರು ಪರೀಕ್ಷಾ ಕೇಂದ್ರಗಳು ಅಂದ್ರೆ ಕೊಠಡಿಗಳನ್ನ ಸಿದ್ಧಪಡಿಸಲಾಗಿದೆ ಅಂತೆ ಸೊ ಕಳೆದ ಬಾರಿ ಅಂತಾನೆ ಈ ಬಾರಿಯೂ ಕೂಡ ಪರೀಕ್ಷಾ ಕೇಂದ್ರಗಳು ಮಕ್ಕಳ ಒಂದು ಸುರಕ್ಷಿತ ಕೇಂದ್ರವಾಗಿರಲಿದೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಪರೀಕ್ಷೆ ತುರ್ತು ಸಿದ್ಧತೆ ತಯಾರಿಯನ್ನು ಈಗಾಗಲೇ ಆರಂಭ ಮಾಡಿದಂತೆ ಸೊ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಏನೇನು ಒಂದು ಕ್ರಮಗಳು ಬೇಕು ಏನೇನು ನಿಯಮಗಳು ಬೇಕು ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಇನ್ನು ಸಿ ಸಿ ಟಿ ವಿ ಆಗಿರಬಹುದು ಜೊತೆಗೆ ಅವರು ಕೂರುವಂತಹ ಒಂದು ರೂಮ್ನಲ್ಲಿ ಬೆಳಕಿನ ಒಂದು ಮತ್ತು ಗಾಳಿಯ ಒಂದು ವ್ಯವಸ್ಥೆ ಆಗಿರ್ಬೋದು ಎಲ್ಲದು ಚೆನ್ನಾಗಿ ಇರೋ ರೀತಿ ಎಲ್ಲ ಒಂದು ತಯಾರಿಯನ್ನು ಮಾಡ್ತಾ ಇದ್ದಾರೆ ಇನ್ನು ಕಳೆದ ಬಾರಿ ಜೂನ್ ಇಪ್ಪತ್ತಾರರಿಂದ ಜುಲೈ ನಾಲ್ಕರ ತನಕ ಎಸ್ ಎಸ್ ಸಿ ಪರೀಕ್ಷೆಯನ್ನು ನಡೆಸಿದ್ರು ಹಾಗೆಯೇ ಯಾವುದೇ ರೀತಿಯಾದಂತಹ ಒಂದು ಅವಘಡಗಳು ನಡೆಯದಂತೆ ತುಂಬಾನೇ ಯಶಸ್ವಿಯಾಗಿ ನಡೆದಿತ್ತು ಅಂತಾನೆ ಹೇಳ್ಬೋದು ಸೊ ಇದಕ್ಕಾಗಿ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಎಲ್ಲ ಒಂದು ರೀತಿಯ ಸಲಹೆಯನ್ನು ಈ ಬಾರಿಯೂ ಕೂಡ ಪಡ್ಕೊಂಡಿದ್ದಾರೆ ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಈ ಬಾರಿ ಎರಡು ದಿನ ಎಕ್ಸಾಮ್ಸ್ಗಳು ನಡೆಯುತ್ತೆ ಒಂದು ದಿನ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ನಡೆದ್ರೆ ಇನ್ನೊಂದು ದಿನ ಭಾಷಾ ವಿಷಯಗಳ ಪರೀಕ್ಷೆ ನಡೆಯುತ್ತೆ ಸೊ ಇದರಲ್ಲಿ ಮುಂಚೆನೇ ಹೇಳಿದಂಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿರುತ್ತೆ ಅಂದರೆ ಆಯ್ಕೆಯ ಪ್ರಶ್ನೆಗಳಿರುತ್ತೆ ಸೊ ವಿದ್ಯಾರ್ಥಿಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಬಾರಿಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತೀವಿ ಅಂತ ಹೇಳಿದರೆ ಸೊ ಇನ್ನು ಎಲ್ಲ ವಿಷಯಗಳ ಒಂದು ಬಹು ಆಯ್ಕೆ ಮಾದರಿಯ ಪ್ರಶ್ನೆ ಪತ್ರಿಕೆ ಈಗಾಗಲೇ ಪ್ರಕಟವಾಗಿದೆ ಅಂದರೆ ಈ ರೀತಿಯಾಗಿರುತ್ತೆ ಮಾಡಲ್ ಕ್ವಶನ್ ಪೇಪರ್ ಅಂತ ಏನು ಹೇಳ್ತೀವಿ ಸೊ ಅದನ್ನ ಈಗಾಗಲೇ ಪ್ರಕಟ ಮಾಡಿದರೆ ಇನ್ನು ಪರೀಕ್ಷೆ ಯಾವ ರೀತಿ ಇರುತ್ತಪ್ಪ ಅಂತ ಕನ್ಫ್ಯೂಷನ್ಸಲ್ಲಿ ಏನಾದರೂ ವಿದ್ಯಾರ್ಥಿಗಳು ಇದ್ದರೆ ಇದನ್ನು ನೋಡಿಕೊಂಡು ಅಭ್ಯಾಸ ಮಾಡೋದು ಸೂಕ್ತ ಅಂತ ಅಂತ ಹೇಳಿ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ ಇನ್ನು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಏನಿದೆ ಇದು ಶಿಕ್ಷಣ ಇಲಾಖಾ ವೆಬ್ಸೈಟ್ ನಲ್ಲೂ ಕೂಡ ಲಭ್ಯವಿರುತ್ತೆ ನೀವು ಅಲ್ಲಿ ಹೋಗಿ ಕೂಡ ಚೆಕ್ ಮಾಡಿ ಪಡ್ಕೊಳ್ಬಹುದು ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಪ್ರಥಮ ಭಾಷೆ ಕನ್ನಡ ಹಾಗೆಯೇ ಪ್ರಥಮ ಭಾಷೆ ಉರ್ದು ಪ್ರಥಮ ಭಾಷೆ ಇಂಗ್ಲಿಷ್ ಆಗಿರ್ಬೋದು ಪ್ರಥಮ ಭಾಷೆ ಸಂಸ್ಕೃತ ದ್ವಿತೀಯ ಭಾಷೆ ಇಂಗ್ಲಿಷ್ ದ್ವಿತೀಯ ಭಾಷೆ ಕನ್ನಡ ತೃತೀಯ ಭಾಷೆ ಹಿಂದಿ ತೃತೀಯ ಭಾಷೆ ಇಂಗ್ಲಿಷ್ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟಿದ್ದಾರಂತೆ ಆ ವೆಬ್ಸೈಟ್ ನಲ್ಲಿ ನಿಮಗೆ ಸಿಗುತ್ತೆ ಶಿಕ್ಷಣ ಇಲಾಖೆ ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ ಇನ್ನು ಪ್ರತಿ ಸಬ್ಜೆಕ್ಟ್ ನಲವತ್ತು ಮಾರ್ಕ್ಸ್ ಕೊಟ್ಟಿದ್ದಾರೆ ಸೊ ಟೋಟಲ್ ಆಗಿ ಒಂದೊಂದು ಕ್ವಶನ್ ಪೇಪರಲ್ಲಿ ನೂರ ಇಪ್ಪತ್ತು ಅಂಕ ಇರುತ್ತೆ ಎರಡು ಪ್ರಶ್ನೆ ಪತ್ರಿಕೆಗಳನ್ನು ಈ ಬಾರಿ ಕೊಡ್ತಾ ಇದ್ದಾರೆ ಸೊ ಮೂರು ಗಂಟೆಗಳ ಕಾಲ ನಿಮಗೆ ಪರೀಕ್ಷೆ ಬರೋದಕ್ಕೆ ಸಮಯವನ್ನು ಕೂಡ ಕೊಡ್ತಾರೆ ಎಲ್ಲವೂ ಕೂಡ ಬಹುವಾಯ್ಕೆ ಪ್ರಶ್ನೆ ಆಗಿರುತ್ತೆ ನೀವು ಅದನ್ನು ಓ ಎಮ್ ಆರ್ ಶೀಟ್ನಲ್ಲಿ ಉತ್ತರಗಳನ್ನು ನಮೂದಿಸಬೇಕಾಗುತ್ತೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಕೂಡ ಓ ಎಂ ಆರ್ ಶೀಟ್ ಮಾದರಿಯನ್ನು ಕೂಡ ಶಿಕ್ಷಣ ಇಲಾಖೆ ಈಗಾಗಲೇ ಪ್ರಕಟ ಮಾಡಿದೆ ಅಂದರೆ ಓ ಎಂ ಆರ್ ಶೀಟ್ ಹೇಗಿರುತ್ತೆ ಯಾವ ವಿಧಾನವಾಗಿ ಅದನ್ನು ಭರ್ತಿ ಮಾಡಬೇಕು ಯಾವ ರೀತಿಯಾಗಿ ಟಿಕ್ ಮಾಡಬೇಕು ಅನ್ನೋದನ್ನು ಕೂಡ ಶಿಕ್ಷಣ ಇಲಾಖೆ ಈಗಾಗಲೇ ಪ್ರಕಟಿಸಿ ಪ್ರಕಟಣೆ ಮಾಡಿದೆಯಂತೆ ಇನ್ನು ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಪರೀಕ್ಷಾ ಕೇಂದ್ರಗಳ ತಯಾರಿ ಕೂಡ ನಡೀತಾ ಇದೆ ಸೊ ಅಂತ ಹೇಳಿದ್ರೆ ಇಂತಿಷ್ಟು ಜನ ಒಂದು ಕೊಠಡಿಗೆ ಹನ್ನೆರಡು ಜನ ವಿದ್ಯಾರ್ಥಿಗಳು ಅಂತ ಈಗಾಗಲೇ ಹೇಳಿದ್ದಾರೆ ಸೊ ಅದಕ್ಕೆ ತಕ್ಕಂತೆ ಕೊಠಡಿಗಳ ಒಂದು ಏನು ಹೇಳ್ತಾರೆ ಮೇಲುಸ್ತುವಾರಿ ಕೂಡ ನೋಡ್ಕೊಳ್ತಾ ಇದ್ದಾರೆ ಇನ್ನು ತುರ್ತಾಗಿ ಪರೀಕ್ಷಾ ಕೇಂದ್ರಗಳ ರಚನೆ ಮಾಡಿಬಿಟ್ಟು ಮಾಹಿತಿ ನೀಡುವಂತೆ ರಾಜ್ಯದ ಎಲ್ಲ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಇನ್ನು ಈ ಬಾರಿ ಎಸ್ ಸಿ ಪರೀಕ್ಷೆಗೆ ಹಿಂದಿನ ವರ್ಷಕ್ಕಿಂತಲೂ ಈ ಬಾರಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಸೊ ಶಿಕ್ಷಕ ಅವಶ್ಯಕತೆನೂ ಕೂಡ ಹಿಂದಿನ ಬಾರಿಗಿಂತ ಈ ಬಾರಿ ಜಾಸ್ತಿ ಇರುತ್ತೆ ಸೊ ಹೀಗಾಗಿ ಈಗ ಕೋವಿಡ್ ಕಾರ್ಯಕ್ಕೆ ಅಂತ ಹೇಳಿ ಯಾವ ಯಾವ ಶಿಕ್ಷಕರನ್ನ ನಿಯೋಜನೆ ಮಾಡಿದ್ರು ಆ ಕಾರ್ಯದಿಂದ ವಾಪಸ್ ಕರೆಸ್ಕೊಂಡ್ಬಿಟ್ಟು ಈ ಎಕ್ಸಾಮ್ಸ್ ನ ಒಂದು ಕೆಲಸಕ್ಕೆ ಅವ್ರನ್ನ ನಿಯೋಜಿಸಬೇಕು ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಈ ಬಾರಿ ಇನ್ನು ಹೆಚ್ಚಿನ ಶಿಕ್ಷಕರ ಅವಶ್ಯಕತೆ ಇರೋದ್ರಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಸೊ ಇದಿಷ್ಟು ಇವತ್ತಿನ ಒಂದು ಎಸ್ ಎಲ್ ಸಿ ಎಕ್ಸಾಮ್ಸ್ ನ ಬಗ್ಗೆ ಅಪ್ಡೇಟ್ ಆಗಿತ್ತು ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ರೆ ಅದನ್ನ ಕಮೆಂಟ್ ನಲ್ಲಿ ತಿಳಿಸಿಕೊಡಿ ಜೊತೆಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿ ಧನ್ಯವಾದಗಳು